ಈಗಾಗಲೇ 1,55,876 ರೈತರು ಅಪ್ಲಿಕೇಶನ್ ಹಾಕಿದ್ದಾರೆ. ಲಾಸ್ಟ್ ಡೇಟು ಇದಕ್ಕೆ ಜುಲೈ 31st. ಸೊ ನಮ್ಮ ಮಾಧ್ಯಮ ಸ್ನೇಹಿತರದ ಮುಖಾಂತರ ನಾನು ಎಲ್ಲ ನಮ್ಮ ರೈತ ಬಂಧುಗಳಿಗೆ ಹೇಳ್ತಾ ಇದ್ದೀನಿ, ಅಲ್ಲಿ ತನಕ ಆದಷ್ಟು ಮಟ್ಟ ಎನ್ರೋಲ್ಮೆಂಟ್ ಆದರೆ ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಆಗುತ್ತೆ. ಹಿಂದೆ ನಾವಾಗಲೇ ಹೋದ ಬಾರಿ, ತಾವೆಲ್ಲರೂ ಸಾಕ್ಷಿ ಇದ್ದೀರಾ, ಬಹಳ ಪ್ರಾಮಾಣಿಕವಾಗಿ ನಮ್ಮ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಒಗ್ಗಟ್ಟಾಗಿ ಹೆಚ್ಚು ನಮ್ಮ ರೈತರಿಗೆ ಇನ್ಶೂರೆನ್ಸ್ ಕೊಡಿಸಿರೋದು. ಯಾವತ್ತೂ ಕೂಡ ನಾವು 600 ಕೋಟಿ 800 ಕೋಟಿ ನೋಡಿದಂಥವ್ರಲ್ಲ, ಆದರೆ ಎಲ್ಲಾನು ಸಿಸ್ಟಮ್ಯಾಟಿಕ್ಕಾಗಿ ಆಗಿರೋದ್ರಿಂದ ನಮ್ಮ ರೈತರಿಗೆ ಹೆಚ್ಚು ಅನುಕೂಲ ಸಿಕ್ತು. ಅದರಿಂದ ತಾವು ಇದನ್ನು ಹೆಚ್ಚು ಸ್ವಲ್ಪ ಪ್ರಚಾರ ಮಾಡಿದ್ರೆ ಭಾಳಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅಂತ ತಮ್ಮ ಹತ್ರ ವಿನಂತಿಯನ್ನು ಮಾಡ್ಕೊತ ಇದ್ದೀನಿ. ಕೊನೆಯದಾಗಿ ತಾವು ಏನು ಮಾನ್ಯ ಮುಖ್ಯಮಂತ್ರಿಗಳ ಜನಸ್ಪಂದನ ಅಂತ ತಾವು ಕೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾದಂಥ ಆದೇಶವನ್ನು ನೀಡಿದ್ದಾರೆ. ಎಲ್ಲ ಡಿವಿಷನ್ನಲ್ಲೂ ಕೂಡ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಅಂತ. ಆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಖುದ್ದಾಗಿ ಮುಖ್ಯಮಂತ್ರಿಗಳು ಕೂಡ ಇರ್ತಾರೆ, ಮತ್ತು ಇಡೀ ನಮ್ಮ ಕ್ಯಾಬಿನೆಟ್ ಸಚಿವರು ಕೂಡ ಭಾಳಷ್ಟು ಜನ ಇರುವ ಸಾಧ್ಯತೆ ಇರುತ್ತೆ. ಸೊ ನಮ್ಮ ಇನ್ನು ಡೇಟ್ ಫಿಕ್ಸ್ ಆಗಿಲ್ಲ, ಕನ್ಫರ್ಮ್ ಆಗಿಲ್ಲ. ಟೆಂಟಿಟಿವ್ಲಿ 2nd week of August ಅಥವಾ ಸ್ವಾತಂತ್ರ್ಯದ ದಿನಾಚರಣೆ ಆದಮೇಲೆ ಮಾಡಬೇಕು ಅಂತ. ಅದೇ ಇವತ್ತು ನಾವು ಮತ್ತು ಎಲ್ಲ ನಮ್ಮ ಶಾಸಕ ಸ್ನೇಹಿತರು ಎಲ್ಲರೂ ಹೋಗಿ ಯೂನಿವರ್ಸಿಟಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ವಿ. ಫಸ್ಟ್ ನಾವು ಎನ್ ವಿ ಗ್ರೌಂಡ್ನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಆದರೆ ಡಿವಿಷನ್ ಮಟ್ಟದಲ್ಲಿ ನಾವು ಮಾಡಬೇಕಾದ್ರೆ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಬಹುದು ಅಂತ ಒಂದು ಕಾರಣದಿಂದ ನಾವು ಯೂನಿವರ್ಸಿಟಿನಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇವತ್ತು ಅದಕ್ಕೆ ಒಂದು ಸರಿಯಾದ ರೀತಿಯಾದಂಥ ಒಂದು ವ್ಯವಸ್ಥೆ ಹೇಗಿರಬೇಕು, ಏನಿರಬೇಕು ಅಂತ ಕೂಡ ಒಂದು ಪ್ಲ್ಯಾನನ್ನು ಮಾಡಿಕೊಂಡಿದ್ದೇವೆ. ಅದರ ತಕ್ಕಂಗೆ ನಾಳೆ ಅಥವಾ ನಾಡಿದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದು ಒಂದು ತೋರಿಸಿ ಅವ್ರು ಯಾವಾಗ ಡೇಟ್ ಕೊಡ್ತಾರೆ ಅದಕ್ಕೆ ನಾವು ತಯಾರಾಗ್ತೀವಿ. ಬಹುಶಃ ನಾನು ಹೇಳಿದಂಗೆ ಥರ್ಡ್ ವೀಕ್ ಆಫ್ ಆಗಸ್ಟ್ ಆಗ್ಬೋದು. ಸೊ ಅದು ಮಾನ್ಯ ಮುಖ್ಯಮಂತ್ರಿ ವಿವೇಚನೆ ನಾವು ಬಿಡ್ತೀವಿ. ಆದರೆ ಎಲ್ಲ ಆದಮೇಲೆ ಮತ್ತೊಮ್ಮೆ ತಮ್ಮ ಮುಂದೆ ಬಂದು ಪ್ರೀ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ಅದರ ರೂಪರೇಷೆ ಏನಿದೆ ಅಂದ್ಬಿಟ್ಟು ತಮ್ಮ ಮುಂದೆ ನಾನು ಚರ್ಚಿಸಲಿಕ್ಕೆ ಬಯಸ್ತೀನಿ. ಈಗ ಬೆಳಿಗ್ಗೆಯಿಂದ ಶರಣ್ ಪ್ರಕಾಶ್ ಸಾಹೇಬರು, ನಾವು ಮತ್ತು ನಮ್ಮ ಶಾಸಕರು ಒಂದು ರೀತಿಯಾದಂಥ ಕಲಬುರಗಿ ಎಲ್ಲೆಲ್ಲಿ ಸರ್ಕಾರಿ ಜಮೀನಿದೆ ಅದರದ್ದು ಒಂದು ದರ್ಶನ ಹಾಕ್ದಂಗೆ ಓಡಾಡಿದ್ವಿ ಬೆಳಿಗ್ಗೆಯಿಂದ. ಒಂದನೇದು ಇಂದಿರಾಗಾಂಧಿ ಚೈಲ್ಡ್ ಕೇರ್ ಹಾಸ್ಪಿಟಲ್, ಅದಕ್ಕೆ ಒಂದು 10 ಎಕರ್ ಜಮೀನನ್ನು ಈಗಾಗಲೇ ನಾವು ಐಡೆಂಟಿಫೈ ಮಾಡಿ ಉನ್ನತ ಶಿಕ್ಷಣ ಸಚಿವಾಲಯಕ್ಕೆ ಪ್ರಸ್ತಾಪವನ್ನು ಆಗಲೇ ಕಳಿಸ್ಕೊಟ್ಟಿದ್ದೇವೆ. ಅದ್ರ ಜೊತೆಗೆ ತಮಗೆ ತಿಳಿದಿರೋ ಹಾಗೆ ಮೊನ್ನೆ ನಡೆದಂಥ ಆಯವ್ಯಯದ ಬಜೆಟ್ ಕಾರ್ಯದಲ್ಲಿ ನಾವು ಇಲ್ಲಿ ಬಸವಣ್ಣನವರ ವಚನ ಮಂಟಪ ಮಾಡಬೇಕು ಅಂತ ಕೂಡ, ಮತ್ತು ಒಂದು ಹೊಸ ಮ್ಯೂಸಿಯಂ ಮಾಡಬೇಕು ಅಂತ ಕೂಡ ನಾವು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅದಕ್ಕೂ ಕೂಡ ನಾವು ಲ್ಯಾಂಡನ್ನು ಇವತ್ತು ಐಡೆಂಟಿಫೈ ಮಾಡಿದ್ದೀವಿ. ಸಾಧ್ಯ ಆದರೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಕೆರಿ ಭೋಸ್ಕರಲ್ಲಿ ಮಾಡಿ ಅದ್ರ ದಂಡಿಗೆ ಮಾಡ್ಬೋದಾ ಒಂದು ಪ್ರಯತ್ನ, ಮತ್ತು ಕೆರೆ ಬೋಸ್ಗಾಗೂ ಕೂಡ ಅಭಿವೃದ್ಧಿ ಪ್ರವಾಸೋದ್ಯಮದ ಮುಖಾಂತರ ಮಾಡ್ಬೋದಾ ಅಂತ ಕೂಡ ಅದು ಒಂದು ಕೂಡ ನೀಲಿ ನಕ್ಷೆಯನ್ನು ತಯಾರು ಮಾಡಲಿಕ್ಕೆ ಇವತ್ತು ಸೂಚನೆ ಕೂಡ ನಾವು ನೀಡಿದ್ದೇವೆ. ಮತ್ತು ಯೂನಿವರ್ಸಿಟಿನಲ್ಲಿ ಕಳೆದ 4-5 ವರ್ಷದಿಂದ ನೆಲಕಚ್ಚಿದ್ದ 1,000 ವಿದ್ಯಾರ್ಥಿಗಳ ಹಾಗೂ ವಿದ್ಯಾರ್ಥಿನಿಗಳ ಹಾಸ್ಟೆಲ್
ಕೂಡ ಇವತ್ತು ವಿಸಿಟ್ ಮಾಡಿದ್ದೀವಿ. ನಮ್ಮ ಸರ್ಕಾರ ಬಂದಮೇಲೆ ಅದಕ್ಕೆ ಆಗಲೇ 26 ಕೋಟಿ ರೂಪಾಯಿ, ಟೋಟಲ್ 82 ಕ್ರೋರ್ಸ್ ಪ್ರಾಜೆಕ್ಟ್ ಅದು, 26 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಮೈನಾರಿಟಿ ವೆಲ್ಫೇರ್, ಬ್ಯಾಕ್ವರ್ಡ್ ವೆಲ್ಫೇರ್ ಹಾಗೂ ಸೋಷಿಯಲ್ ವೆಲ್ಫೇರ್ ಇಲಾಖೆ ಕಡೆಯಿಂದ, ಈ ಮತ್ತು ST ವೆಲ್ಫೇರ್ ಇಲಾಖೆಯಿಂದ, ಈ 4 ಇಲಾಖೆಯಿಂದ ಅನುದಾನವನ್ನು ಪಡೆದು 1,000 ಜನರ UG ಆ್ಯಂಡ್ PG ಹಾಸ್ಟೆಲನ್ನು ನಾವು ಕಟ್ತಾ ಇದ್ದೀವಿ. ಸೊ ಅದನ್ನು ಕೂಡ ಇವತ್ತು ವೀಕ್ಷಣೆ ಮಾಡಿದ್ದೇವೆ. ಮತ್ತು ಬಹಳ ದಿನದ ಬೇಡಿಕೆ, ನಮ್ಮ ಯುವಕರ ಬೇಡಿಕೆ ಏನಿತ್ತು, ಒಂದು ಗುಣಮಟ್ಟವಾದಂಥ ಸ್ಟೇಡಿಯಂ ಮಾಡಬೇಕು ಅಂತ. ಈಗಾಗಲೇ ತಮ್ಮ ಗಮನಕ್ಕಿದೆ, ಕಳೆದ ಬಾರಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ಈಗಾಗಲೇ 33 ಕೋಟಿ ರೂಪಾಯಿಯ ಸ್ಪೋರ್ಟ್ಸ್ ಹಾಸ್ಟೆಲ್ ಕಾಮಗಾರಿ, ಮತ್ತು ನಮ್ಮ ಈ ಚಂದ್ರಶೇಖರ್ ಪಾಟೀಲ್ ಸ್ಟೇಡಿಯಮನ್ನು ಉನ್ನತೀಕರಣ ಮಾಡಬೇಕಂತಂದ್ರೆ ಕೂಡ ಈಗಾಗಲೇ ದುಡ್ಡು ಬಿಡುಗಡೆ ಆಗಿ ಕೆಲಸ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಪ್ರತ್ಯೇಕವಾದಂಥ ವುಮೆನ್ಸ್ ಇಂಡೋರ್ ಸ್ಟೇಡಿಯಂ ಕೂಡ ಕಾಮಗಾರಿ ಅಪ್ರೂವ್ ಆಗಿ, ಅದು ಮಳೆಗಾಲ ಇರೋದ್ರಿಂದ ಅದನ್ನು ಪ್ರಾರಂಭ ಆಗಿಲ್ಲ, ಮಾರ್ಕೌಟ್ ಆಗಿದೆ, ಅದನ್ನು ಕೂಡ ಆಗುತ್ತೆ. ಮತ್ತು ವಿಶೇಷವಾಗಿ ಒಂದು ಇಂಟರ್ನ್ಯಾಷನಲ್ ಮಟ್ಟದ ಸ್ಟೇಡಿಯಂ ಮಾಡಬೇಕು ಅಂತ ಭಾಳ ವರ್ಷದಿಂದ ಪ್ರಯತ್ನ ಭಾಳ ಜನ ಮಾಡ್ತಾಯಿದ್ರು. ಸೊ ಅದಕ್ಕೂ ಕೂಡ ಲ್ಯಾಂಡನ್ನು ಒಂದೆರಡು ಕಡೆ ಐಡೆಂಟಿಫೈ ಮಾಡಿದ್ದೀವಿ. ಅದು ಡಾಕ್ಯುಮೆಂಟ್ಸ್ ತರಿಸಿ ನೋಡಿ, ಅದು ಕ್ಲಿಯರ್ ಇದ್ದರೆ ಯಾವುದರ ಈ 2-3 ಕಡೆ ಯಾವುದು ಹೋಗಿ ನೋಡ್ಕೊಂಡು ಬಂದಿದ್ದೀವಿ, ಅದರಲ್ಲಿ ಕೂಡ ನಾವು ಮಾಡುವ ಪ್ರಯತ್ನ ನಮ್ಮದಾಗುತ್ತೆ. ಒಟ್ಟಾರೆ ಮತ್ತು ನಾವು ಮತ್ತು MB ಪಾಟೀಲ್ ಅವರು ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕೈಗಾರಿಕೆಗೆ ಒತ್ತುಕೊಡಬೇಕು ಅಂದ್ಬಿಟ್ಟು ಈಗಾಗಲೇ ಒಂದು ಎಲೆಕ್ಟ್ರಾನಿಕ್ ಕ್ಲಸ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಸಣ್ಣ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ, ತಮ್ಗೆ ಗೊತ್ತಿರೋ ಹಾಗೆ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನು ಒಂದು 22,000 ಎಕರ್ನಲ್ಲಿ ನಾವು ಮಾಡಬೇಕಾಗಿತ್ತು. ಅದಾದಮೇಲೆ ಮೇಕ್ ಇನ್ ಇಂಡಿಯಾ ಬಂದಮೇಲೆ ಇದು ನಮ್ಮದು ಕ್ಯಾನ್ಸಲ್ ಮಾಡಿ ಅದು ಮುಂದುವರಿಲಿಲ್ಲ. ಅದಕ್ಕೆ ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಸಣ್ಣ ಪ್ರಮಾಣದಲ್ಲಿ ಎಲೆಕ್ಟ್ರಾನಿಕ್ಸ್ ಕ್ಲಸ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅಂದ್ಬಿಟ್ಟು ಲ್ಯಾಂಡನ್ನು ಇವತ್ತು ಗುರುತಿಸಿದ್ದೇವೆ. ಅದಕ್ಕೆ ಬಂಡವಾಳ ಹೇಗೆ ಹಾಕಬೇಕು ಮತ್ತು ಏನೇನು ಮಾಡಬೇಕು ಅದನ್ನು ಕೂಡ ನೀಲಿ ನಕ್ಷೆ, ಒಂದು ಟ್ರಾನ್ಸಾಕ್ಷನಲ್ ಅಡ್ವೈಸರನ್ನು ನಾವು ನೇಮಕ ಮಾಡಿ ಅದರದ್ದು ಒಂದು ನೀಲಿ ನಕ್ಷೆ ಹಾಕುವ ಕ್ರಮವನ್ನು ನಾವು ತಗೊತಾ ಇದ್ದೀವಿ. ಮತ್ತು ವಿಶೇಷವಾಗಿ ಡಾಕ್ಟರ್ ಶರಣ್ ಪ್ರಕಾಶ್ ಅವರ ಕೌಶಲ್ಯಾಭಿವೃದ್ಧಿ ಮತ್ತು ನಮ್ಮ ಇಲಾಖೆಯಿಂದ ITBT ಇಲಾಖೆಯಿಂದ ನಮ್ಮ ಭಾಗದ ಯುವಕರಿಗೆ ಮತ್ತು ಯುವತಿಯರಿಗೆ ಉದ್ಯಮಶೀಲತೆ ಹೆಚ್ಚಿಸಬೇಕು ಅಂದರೆ ಗ್ರ್ಯಾಜುಯೇಟ್ಸ್ ಯಾರು ಪಾಸ್ಔಟ್ ಆಗ್ತಾ ಇದ್ದಾರೆ ಅವರಿಗೆ ನಾವು ಹೈ ಎಂಪ್ಲಾಯಬಿಲಿಟಿ ಕೊಡಬೇಕು ಅಂತ, ಅಂದರೆ ಅವರಿಗೆ ಉದ್ಯಮಶೀಲತೆ ನೀಡಿ ಉದ್ಯೋಗಕ್ಕೆ ಅವಾಗ ಯೋಗ್ಯ ಮಾಡಬೇಕು ಎಮರ್ಜಿಂಗ್ ಟೆಕ್ನಾಲಜೀಸ್ನಲ್ಲಿ ಮತ್ತು ಎಮರ್ಜಿಂಗ್ ಸ್ಕಿಲ್ ಸೆಟ್ಸ್ನಲ್ಲಿ ಅಂದ್ಬಿಟ್ಟು ಒಂದು ಮಲ್ಟಿ ಸ್ಕಿಲ್ ಡಿಸಿಪ್ಲಿನರಿ ಏನು ಇನ್ಕ್ಯುಬೇಷನ್ ಸೆಂಟರ್ ಕೂಡ ತೆಗಿಬೇಕು ಅಂದ್ಬಿಟ್ಟು ಈಗಾಗಲೇ ಹಣವನ್ನು ಮೀಸಲಿಟ್ಟಿದ್ದೇವೆ. ಅದಕ್ಕೂ ಕೂಡ ಇವತ್ತು ನಾವು ಹೋಗಿ ಭೂಮಿಯನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಒಟ್ಟಾರೆ ನಮ್ಮ ಸರ್ಕಾರದಲ್ಲಿ ಕಲಬುರಗಿಗೆ ವಿಶೇಷವಾದಂಥ ಕಾಳಜಿ ವಹಿಸಿ, ಇಂದಿರಾಗಾಂಧಿ ಚೈಲ್ಡ್ ಕೇರ್ ಸೆಂಟರ್ ಇರ್ಬೋದು, ನಮ್ಮ ಮ್ಯೂಸಿಯಂ ಇರ್ಬೋದು, ವಚನ ಮಂಟಪ ಇರ್ಬೋದು, ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಇರ್ಬೋದು, ಎಲೆಕ್ಟ್ರಾನಿಕ್ ಕ್ಲಸ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಸ್ಟೇಡಿಯಂ ಇರ್ಬೋದು, ಮತ್ತು ಪ್ರವಾಸೋದ್ಯಮದಲ್ಲಿ ಕೆರೆ ಬೋಸ್ಕ ಮತ್ತು ಇನ್ನಿತರ ಸ್ಟೇಟ್ ಆರ್ಕಿಯಾಲಜಿ ಸೈಟ್ಸನ್ನು ಡೆವಲಪ್ ಮಾಡುವ ನಿಟ್ಟಿನಲ್ಲಿ ಇವತ್ತು ಒಂದು ಪ್ರಾಮಾಣಿಕ ಹೆಜ್ಜೆಯನ್ನು ನಾವು ಇಟ್ಟಿದ್ದೇವೆ. ಅದಕ್ಕೆ ಬರೇ ನಾವು ಬಾಯಿ ಮಾತಿನಲ್ಲ, ಅದಕ್ಕೆ ಬೇಕಾಗಿರುವಂಥ ಅನುದಾನ ಕೂಡ ನಾವು ಲಭ್ಯವನ್ನು ಮಾಡಿ ಅದಕ್ಕೆ ಒಂದು ನೀಲಿ ನಕ್ಷೆ ಹಾಕುವ ಕೆಲಸಗಳನ್ನು ನಾವು ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಯ ಘನತ್ಯಾಜ್ಯ ನಿರ್ವಹಣೆಗಾಗಿ ಹೊಸದಾಗಿ ನಾವು ವಾಹನಗಳನ್ನು ನಾವು ಖರೀದಿ ಮಾಡಿದ್ದೇವೆ. ಅದು ನಮ್ಮ ಸ್ವಚ್ಛ ಕಲಬುರಗಿ ಅಭಿಯಾನದ ಅಂತ ಒಂದು ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಒಟ್ಟಾರೆ ಇವತ್ತು 66 ಕೋಟಿ 68
ಲಕ್ಷ ಸುಮಾರು ಖರ್ಚು ಮಾಡಿ ಗಾರ್ಬೇಜ್ ಸಕ್ಕರು, ಕಾಂಪ್ಯಾಕ್ಟರ್ಸು, ಲೈಟ್ ವ್ಯಾಕ್ಯೂಮ್ ರೋಡ್ ಸ್ವೀಪಿಂಗ್ ಮಿಷಿನು, ಸೂಪರ್ ಸಕ್ಕರು ಮತ್ತು ಸ್ವೀಪಿಂಗ್ ಮಿಷಿನ್ಸ್ ಎಲ್ಲ ಇವತ್ತು ಒಟ್ಟು 11 ವಾಹನಗಳನ್ನು ನಾವು ಖರೀದಿ ಮಾಡಿದ್ದೇವೆ. ಸೊ ಒಂದು ನಮ್ಮ ಕಲಬುರಗಿ ಸಿಟಿಗೆ ಕೂಡ ನಾವು ಬ್ಯೂಟಿಫಿಕೇಷನಿಗೆ ಹೆಚ್ಚು ಒತ್ತು ಕೊಟ್ಟು ಅದಕ್ಕೂ ಕೂಡ ಒಂದು ನಾವು ಸಿಟಿ ಪ್ಲ್ಯಾನಿಂಗನ್ನು ನಾವು ಮಾಡ್ಕೊಂಡಿದ್ದೀವಿ. ಅದು ಮೊಬಿಲಿಟಿ ಅಂದರೆ ಟ್ರಾಫಿಕ್ ನಿಯಂತ್ರಣದಿರ್ಬೋದು ಅಥವಾ ಬ್ಯೂಟಿಫಿಕೇಷನಿಗಿರ್ಬೋದು, ಮತ್ತು ಮುಂದೆ ಒಂದು ನೀಲಿ ಲಕ್ಷ್ಯ ಕೂಡ ನಾವು ಹಾಕ್ತಾ ಇದ್ದೀವಿ ಹೇಗೆ ಮಾಡಬೇಕು ಅಂತ. ನಮ್ಮ ಜಿ ಡಿ ಎ ಅಲ್ಲೇ ಬನ್ನಿರಿ, ಇಲ್ಲಿ ಅಲ್ಲೇ ಕೂತಿದ್ದೀರಾ, ನಿಮ್ಮದೇ ದುಡ್ಡು. ನಮ್ಮ ಜಿ ಡಿ ಎ ಅವ್ರ ಜೊತೆನೂ ಕೂಡ ನಾವು ಇವತ್ತು ಸೇರಿ ಆ ಮಾಸ್ಟರ್ ಪ್ಲ್ಯಾನ್ಗಳಿಗೆ ಏನು ನಿಂತೋಗಿತ್ತು ಅದು ಮೊನ್ನೆ ಕೂಡ ನಾವು ಭೈರತಿ ಸುರೇಶ್ ಅವ್ರ ಜೊತೆ ಚರ್ಚೆ ಮಾಡಿ ಅದು ನಾನು ಕೈಗೆ ತಗೊಂಡು ಇನ್ನೂ ಒಂದು ತಿಂಗಳು ಒಳಗಡೆ ಒಂದು ಹೊಸ ಕಲಬುರಗಿಯ ನೀಲಿ ನಕ್ಷೆಯನ್ನು ಅಂದರೆ ನಗರದ ಒಂದು ನೀಲಿ ನಕ್ಷೆಯನ್ನು ಕೂಡ ನಾವು ಹಾಕ್ತೀವಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮತ್ತು ತಾವು ಏನು ಒಂದು ವಿಶೇಷವಾದಂಥ ಪ್ರಕಟಣೆ ಇದೆ, ದಯವಿಟ್ಟು ಈ ಕ್ರಾಪ್ ಇನ್ಶೂರೆನ್ಸ್